ಮೇ ಇಪ್ಪತ್ತೊಂದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎರಡು ತಿಮೋತಿ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಚನಗಳು ನಾವೆಲ್ಲರೂ ನೆನಪಿಸಿಕೊಳ್ಳುವ ಒಳ್ಳೆಯ ವಿಷಯವೇನೆಂದರೆ ದೇವರಾತ್ಮನ ಸಕಲ ಗುಣಗಳು ಮತ್ತು ನಾವು ಈಗಾಗಲೇ ದೇವರ ವಿಷಯದ ಜ್ಞಾನದಲ್ಲಿ ಸಿದ್ಧಿಗೆ ಬಂದಿರುವುದರಿಂದ ನಾವು ದೇವರ ಬಳಿಗೂ ಮತ್ತು ಪರಿಶುದ್ಧರಾಗಲು ನಮಗೆ ಹಳೆ ಒಡಂಬಡಿಕೆಯ ದೈವೋಕ್ತಿಗಳಿಂದಲೂ ಮತ್ತು ಕರ್ತನ ವಾಕ್ಯಗಳಿಂದಲೂ ಆತನಿಂದ ಪ್ರೇರಿತರಾದ ಅಪೋಸ್ತಲರಿಂದಲೂ ಸಹಾಯ ಒದಗಿ ಬಂದಿರುವುದರಿಂದ ಸತ್ಯಜ್ಞಾನ ಅದರಲ್ಲಿ ಅಡಕವಾಗಿರುವ ವಾಗ್ದಾನ ಸಹಿತವಾದ ರಕ್ಷಣೆಯನ್ನು ಪಡೆಯಲು ಬೇರೆ ಯಾರ ಬಳಿಗೂ ಹೋಗುವ ಅವಶ್ಯಕತೆ ಇಲ್ಲ ಆಮೇನ್